ಹಗ್ಗನೆಲ್ಲ ನಮ್ಮ ಜೀವ ನಮ್ಮ ದೊಡಪ್ಪ ಮಾಡ್ತಾರೆ, ಸಿಕ್ಕಿಲ್ಲ ಅಂದರೆ ತಗೊಂಡ್ಬಿಡ್ತೀವಿ. ಈ ಹಗ್ಗ ಮಾಡಿರೋದೆ ಮನೆಯಲ್ಲಿ. ನಿಮ್ಮ ಹೆಸರು? ಭರತ್ ಗೌಡ ಅಂತ. ಭರತ್ ಗೌಡನ? ಏನು ಓದ್ತಾ ಇದ್ದೀರಾ? ಫೈನಲ್ ಇಯರ್ ಬಿಕಾಂ. ಫೈನಲ್ ಇಯರ್ ಬಿಕಾಂ. ಯಾವ ಕಾಲೇಜು? ಕೆಂಗೇರಿ ಕಾಲೇಜು. ಕೆಂಗೇರಿ ಅಲ್ಲ, ಯಾವೂರಿದು? ಎಸ್ ಗೊಲ್ಲಹಳ್ಳಿ. ಎಸ್ ಗೊಲ್ಲಹಳ್ಳಿ. ಎಷ್ಟೆಲ್ಲ ಈ ಊರುಗಳು? ಇವು ಕಡೆ ಕಡೆ ಎಷ್ಟು ದಿನದಿಂದ ನಿಮ್ಮ ಮನೆಗವೆ? ಈಗ ಸುಮಾರು ಒಂದು ಆರು ತಿಂಗಳು. ಆರೆರಡು ತಿಂಗಳು ಮಾರ್ಚಿಂದ ಈಗ ಯುಗಾದಿ ಹಬ್ಬದಿಂದ. ಯುಗಾದಿ ಹಬ್ಬ ಮಾಗಡಿ ಜಾತ್ರೆಲಿ ತೊಗೊಂಡಿರೋದು? ಮಾಗಡಿ ಜಾತ್ರೆ ಆಗಿ ಒಂದು ಸ್ವಲ್ಪ ದಿವಸ ಆದಮೇಲೆ. ಅಲ್ಲೇ ಜಾತ್ರೆಲಿ ತೊಗೊಂಡಿದ್ದ? ಬೇರೆ ಕಡೆ ಇಲ್ಲ ಇಲ್ಲ, ಮನೆ ಹತ್ರನೇ. ಮನೆಗೆ ಹಿಡ್ಕೊಂಡು ಬಿಟ್ಟಿದ್ದೋ ಜಾತ್ರೆಯಿಂದ. ಫಸ್ಟ್ ಇದ್ದಿದ್ದೆತ್ತ ಅದನ್ನ ಕೊಟ್ಟು ಇವತ್ತು ತಂದ. ಹಳ್ಳಿ ಮೇಲೆ ತೊಗೊಂಡಿರೋದಂಗ? ಹಳ್ಳಿ ಮೇಲೆ ತೊಗೊಂಡಿದ್ದೆ. ಮಾಗಡಿ ಕಡೆನೆ? ಹ್ಞೂ, ಮಾಗಡಿ ಕಡೆನೆ, ಪಾಂಡುಪುರ. ಎಷ್ಟು ಬಿದ್ದಿದೆ? ಇದು ಮಂಡ್ಯ, ಪಾಂಡುಪುರ. ಎಷ್ಟು ಬಿದ್ದಿದೆ ನಿಮಗೆ? ಒಂದು 65. ಓಹೋ, ಜಾಸ್ತಿ ಆಯಿತು. ಯು ಕೆ ಏನು ಕೈ ತಿಂಡಿ ಕೊಡ್ತೀರಾ? ಯು ಕೆ ತಿಂಡಿ ಬೂಸ ಮಾಮೂಲಿ ಮಾಮೂಲಿ. ಎಲ್ಲ ಕೆಲಸ ಮಾಡ್ತೀರಾ? ಎಲ್ಲ ಕೆಲಸ. ಗಾಡಿ ಗೀಡಿ? ಗಾಡಿ, ಗದ್ದೆ. ಹಾಂ, ಗದ್ದೆ ಎಲ್ಲ ಹೊಡಿತೀರಾ? ಹಾಂ, ಕೂರ್ಗೆ. ಹಾಂ ಹಾಂ, ಪಟ ಎಲ್ಲ, ಚೆಂಡು ಹೂವಿನ ಗಿಡಗಳ ಪಟ ಎಲ್ಲ. ಎಷ್ಟು ಎಕರೆ ಜಮೀನಿದೆ? ನಮ್ಮದು ಎಲ್ಲ ಒಂದು 12-13 ಎಕರೆ ಇದೆ. ಏನೇನು ಬೆಳಿತೀರಾ? ನಾವು ರಾಗಿ ಹೊಲ, ಗದ್ದೆ, ತರಕಾರಿ, ಚೆಂಡು ಹೂವ. ತರಕಾರಿ ಏನೇನು ಬೆಳಿತೀರಾ? ತರಕಾರಿ ಎಲ್ಲ ಬೆಳಿತೀವಿ. ಬದನೆಕಾಯಿ, ಹುಳ್ಳಿಕಾಯಿ, ಟೊಮೊಟೊ ಎಲ್ಲ. ಎಲ್ಲ ಕೆಲಸಕ್ಕೂ ಯೂಸ್ಫುಲ್. ಮನೆಗೆ ಒಂದ್ ಜೊತೆ ಎತ್ತುಗಳು ಇರಲೇಬೇಕು. ಇರಲೇಬೇಕು. ಮನೆಯಲ್ಲಿ ಎರಡು ಬೀಜ ಜೋರಿ, ಒಂದ್ ಜೊತೆ ಎತ್ತು, ಎರಡು ನಾಟಿ ಹಸು, ಕುರಿ, ಮೇಕೆ, ಸೀಮೆಸು ಎಲ್ಲ ಇದೆ. ಸೀಮೆಸು ಎಷ್ಟಿದಾವೆ? ಸೀಮೆಸು ಮೂರಿದೆ. ಅದೇ ಜರ್ಸಿ? ಹಾಂ, ಜರ್ಸಿ. ಕ್ರಾಸ್ ಏನಿಲ್ಲ? ಕ್ರಾಸ್ ಇಲ್ಲ. ಮೂರು ಜರ್ಸಿ ಅಲ್ಲ? ಫಸ್ಟ್ ಆಗ್ತಾ ಇದೆ, ಈಗಿಲ್ಲ. ಇವು ಮಾರಿದ್ರು ಇನ್ನೊಂದ್ ಜೊತೆ ತರ್ತೀರಾ? ಮಾರಿದ್ರೆ ಇನ್ನೊಂದ್ ಜೊತೆ ತರ್ತೀವಿ. ಟ್ರ್ಯಾಕ್ಟರ್ ಏನಿಲ್ಲ? ಟ್ರ್ಯಾಕ್ಟರ್ ಇದೆ. ಟ್ರ್ಯಾಕ್ಟರ್ನು ಇದೆ.